ಸೊ ಇದು ಬಂದು ಸೌತ್ ಇಂಡಿಯಾಗೆ ಫಸ್ಟ್ ಟೈಮ್ ಮರಿ ಆಗಿರೋದು ಸರ್. ಬುಲ್ಲಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ಟ್ರೈ ಕಲರ್ ಬರುತ್ತೆ, ಟ್ರೈ ಕಲರ್ ನನ್ನ ಹತ್ರ ಬೋನ್ ಆಗಿದೆ, ಬೈ ಕಲರ್ಸ್ ಬರುತ್ತೆ, ಅದು ಬಿಟ್ಟರೆ ಎಲಿಫೆಂಟ್ ಬ್ಲೂ, ಗ್ರೇ, ಇದು ವರ್ಕಿಂಗ್ ಲೈನ್ ಜೊತೆ ವರ್ಕಿಂಗ್ ಡಾಗ್ಸ್ ತರ ಬಿಸಿಲಲ್ಲಿ 24 ಗಂಟೆ ಅಥವಾ ಆಚೆ ಬಿಟ್ಟರೆ ಇರಲ್ಲ. ತ್ರೀ ಪ್ಲಸ್ ಬ್ರೀಡ್ಸ್ ಬ್ಯಾನ್ ಆಗಿತ್ತು, ಬ್ಯಾನ್ ಮಾಡಬೇಕಂತ ಲೈಕ್ ಸರ್ಕ್ಯುಲೇಷನ್ ಹೋಗಿತ್ತು, ನಾವು ಕೋರ್ಟಲ್ಲಿ ನಾವು ಕೇಸ್ ಹಾಕಿ ನಾವು ಗೆದ್ವಿ. ಸೊ ಡಾಗ್ ಬ್ಯಾನ್ ಅನ್ನೋದು ಇಂಡಿಯಾದಲ್ಲಿ ಇಲ್ಲ. ಸೊ ನೋಡ್ತಿರ್ಬೋದು ಈ ಪಪ್ಪಿ ಏಜ್ ಬಂದು 40 ಡೇಸು, ಪಪ್ಪಿ ಡಿ ಪಿ ವ್ಯಾಕ್ಸಿನ್ ಆಗಿದೆ ಸರ್. ಅಮೆರಿಕನ್ ಬಂದು ಮೈಕ್ರೋ ಎಕ್ಸಾಟಿಕ್ ನನ್ನ ಹತ್ರ ಒಂದು ರೆಗ್ಯುಲರ್ ಆಗಿ ನನ್ನ ಹತ್ರ ಪಪ್ಪೀಸ್ ಅವೈಲೇಬಲ್ ಇರುತ್ತೆ. ಸೊ ಇವಳ ಏಜ್ ಬಂದು 3 ವರ್ಷ, ಸೆಕೆಂಡ್ ಟೈಮ್ ಮರಿ ಹಾಕಿದ್ದಾರೆ, ಸಾರಿ 4 ವರ್ಷ ಇದು ಪಪ್ಪಿ ಬಂದು ಸೆಕೆಂಡ್ ಟೈಮ್ ಆಗ್ತದೆ ಸರ್. ಮಿಸ್ಟರ್ ಬೀಸ್ಟ್ ಅಂತೀನಲ್ಲ, ಸೊ ಪಪ್ಪಿ ಫಾದರ್ ಇವನೇ ಸರ್. ಸರ್ ಇವಳು ಬಂದು ಮದರ್, 60 ಡೇಸ್ ಪ್ಲಸ್ ಪಪ್ಪಿ ಅನ್ನಲ್ಲ, ಬ್ಲೂ ಐ ಬಿ ಅಂತ ಅವಳು ಪಪ್ಪೀಸ್ ನೋಡಿ ಸರ್, ಎಷ್ಟು ಶಾರ್ಟ್, ಎಷ್ಟು ಮಸ್ಕ್ಯುಲರ್ ಆಗಿದ್ದಾಳೆ, ಪಾಕೆಟ್ ಸೈಜ್ ಮೇಲು ಇವನ್ ಪಪ್ಪೀಸ್ ಅವೈಲೇಬಲ್ ಇರುತ್ತೆ, ಮತ್ತೆ ಫ್ಯೂಚರ್ ಸ್ಟಡ್ ಪೇಪರ್ಸ್ಗೂ ಅವೈಲೇಬಲ್ ಇರುತ್ತೆ ಸರ್. ಕೆನೆ ಕ್ಲಬ್ ಆಫ್ ಇಂಡಿಯಾದ ಕೆ ಸಿ ಎ ಪೇಪರ್ ಸಮೇತ ನನ್ನ ಹತ್ರ ಇದೆ ಸರ್. ನಾನು ತುಂಬ ಚೂಸಿ ಸರ್, ಡಾಗ್ ಬ್ಲಡ್ ಲೈನ್ ಚೂಸ್ ಮಾಡೋದು ತುಂಬ ಚೂಸಿ. ಇದು ಅಸ್ಕಿ ಉಲ್ಲಿ ಕೋಟ್, ಇಲ್ಲ ನಿಮ್ಗೆ ಐಸ್ ಕಲರ್ ಬ್ಲೂ ಬರುತ್ತೆ, ಬ್ರೌನು ಬರುತ್ತೆ. ಇವಳು ನೋಡ್ತಿರ್ಬೋದು ಬ್ರೌನ್ ಐಸ್ ಇವಳು. ಸೊ ಅಲ್ಲ ನಮಸ್ತೆ ಗುರುಗಳ, ನೀವೇನಾದ್ರೂ ಈ ಥರ ಅಮೆರಿಕನ್ ಬುಲ್ಲಿ ಇದು ಅದರಲ್ಲೂ ಮೈಕ್ರೋ ಸೈಜ್ ಪಪ್ಪಿಗಳನ್ನ ನೀವು ಸಾಕಬೇಕು ಅಂತಂದರೆ, ಅಥವಾ ನಿಮ್ಗೇನಾದ್ರೂ ಈ ಥರನೂ ಪಪ್ಪಿ ಇದೆಯಾ ಇಂಡಿಯಾದಲ್ಲಿ ಅಂತಂದರೆ, ಸೊ ಸೀರಿಯಸ್ಲಿ ವಿಡಿಯೋ ನೋಡಲೇಬೇಕು ನೀವು. ಯಾಕೆ ಅಂತಂದರೆ ನೀವು ಡಾಗ್ ಲವರ್ಸ್ ಆಗಿದ್ರೆ, ಸೊ ಇದು ಒಂದು ಆಲ್ಮೋಸ್ಟ್ ಸಹ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೊಸಬ್ರು ಏನಾದರೂ ಹಳ್ಳಿಲಿರೋರು ನೋಡ್ತಾ ಇದ್ರೆ, ಸೊ ಆ ಕಡೆ ಸೈಡವರು ಈ ಥರನೂ ಒಂದು ಪಪ್ಪಿನ ಅಂದರೆ ನೋಡಿದಷ್ಟು ಅಂದ್ಕೊಂಡಿರ್ತಾರೆ ಯಾವುದೋ ಅಮೆರಿಕನ್ ಬುಲ್ಲಿ ಅಂತ. ಸೊ ಅಮೆರಿಕನ್ ಬುಲ್ಲಿ ನೀವು ಅಂದ್ಕೊಂಡಿರೋ ನಿಜ, ಬಟ್ ಇದು ಬಂದು ಕೆಲವೊಂದು ಪಾಕೆಟ್ ಸೈಜ್ ಬರುತ್ತೆ, ಕೆಲವೊಂದು ಮೈಕ್ರೋ ಸೈಜ್ ಬರುತ್ತೆ, ನಂಗೆ ಇಲ್ಲಿ ಬಂದಮೇಲೆ ಎಲ್ಲ ಗೊತ್ತಾಯಿತು. ಆ್ಯಂಡ್ ಈ ಥರ ನಿಮಗೆ ಕ್ವಾಲಿಟಿ ಇರೋದು ಅದು ಲಕ್ಸುರಿ ಅಂತಲೇ ಹೇಳ್ಬೋದು. ಇವಾಗ ಲಕ್ಸುರಿ ಅಂತಂದರೆ ಹೇಗೆ ಡಾಗ್ಗಳಲ್ಲಿ ಕಂಪೇರ್ ಮಾಡೋದು ಸರ್ ಅಂತ ಹೇಳ್ತಾರೆ. ಸರ್ ಎಲ್ಲ ಸೇಮ್ ಇರುತ್ತೆ, ಬಟ್ ಲಕ್ಸುರಿ ಅಂದರೆ ಗೋಡೈಟಿವರು ಲ್ಯಾಬ್ ಈ ಥರಲ್ಲ ಇದೆ ಹೇಗೆ ಅಂತ ಕೇಳ್ತಾರೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಆ್ಯಂಡ್ರಾಯ್ಡ್ಗೂ ಐಫೋನ್ಗೂ ಡಿಫ್ರೆನ್ಸ್ ಇದೆ. ಸೊ ಆ್ಯಂಡ್ರಾಯ್ಡ್ ಅಂತ ಬಂದರೆ ನಿಮಗೆ ಸ್ಯಾಮ್ಸಂಗು, ಎಲ್ ಜಿ, ಆಮೇಲೆ ಇನ್ನೊಂದು MI ಈ ಥರ ಎಲ್ಲ ಬಂದು ಆ್ಯಂಡ್ರಾಯ್ಡ್ ವರ್ಷನು. ಐಫೋನ್ ಅಂತ ಬಂದರೆ iOS ಚೇಂಜ್ ಇರುತ್ತೆ. ಸೊ ಆ ಥರ ಇದೆ ಥರನೇ ನಮ್ಮ ಪಪ್ಪೀಸಲ್ಲೂ ಕಂಟ್ರಿ ವೈಸ್ ಸರ್. ಚೈನಾದ ಇಂಪೋರ್ಟ್ ಇದೆ, ಥೈಲ್ಯಾಂಡ್ ಇಂಪೋರ್ಟ್ ಇದೆ, ಥೈಲ್ಯಾಂಡಲ್ಲಿ ಇವೆಲ್ಲ ಬಂದು ಅಮೆರಿಕನ್ ನನ್ನ ಹತ್ರ ಇರೋಲ್ಲ, ಪ್ಯೂರ್ ಅಮೆರಿಕನ್ ಬ್ಲಡ್ ಲೈನ್ಸ್. US ಇಂಪೋರ್ಟೆಡ್ ಪೇರೆಂಟ್ಸ್ ಎಲ್ಲ ಇವಾಗಲೂ US ಅಲ್ಲಿ, ಗೂಗಲ್ ಮಾಡಿದ್ರೆ US ಅಲ್ಲಿ, ಇವಾಗಲೂ ಗೋರ್ ಬಲ್ ಬರ್ತಾರೆ, US ಅಲ್ಲಿ ಇದಾರೆ. ಥೈಲ್ಯಾಂಡ್ ಸ್ಟಫ್ ನನಗೆ ಇಷ್ಟ ಆಗಲ್ಲ ಅಂದ್ರೆ ಥೈಲ್ಯಾಂಡ್ ಕೆಲವರು ಮಿಕ್ಸ್ ಮಾಡ್ತಾರೆ, ಬುಲ್ಡಾಗ್ ಎಲ್ಲ ಮಿಕ್ಸ್ ಮಾಡ್ತಾರೆ. ಸೊ ನನ್ನ ಹತ್ರ ಕ್ಲೀನ್ ಅಮೆರಿಕನ್ ಬುಲ್ಲಿ, ಅಮೆರಿಕನ್ ಲೈನೇಜ್ ನನ್ನ ಹತ್ರ ಇರತ್ತೆ ಸರ್. ಓಕೆ ಕೇಳಿದ್ರಲ್ಲ, ಸೊ ಈ ತರ ಪ್ಯೂರ್ ಕ್ವಾಲಿಟಿ ಇರುವಂತದ್ದು ಅದು ನಿಮಗೆ ಪ್ರೀಮಿಯಂ ಅಲ್ಲಿ ಲಕ್ಸುರಿ ಕ್ವಾಲಿಟಿ ಡಾಗ್ಸ್ಗಳು ಬೇಕು ಅಂತಂದ್ರೆ ಅದು ನಿಮಗೆ ಸರ್ ಇದು ಪಾಕೆಟ್ ಸೈಜ್ ಸಿಗುತ್ತಲ್ಲ ಅಂದ್ರೆ ಇದು ಮೈಕ್ರೋ ಅಂತ ಹೇಳಿದ್ರೆ. ಹೌದು, ಮೈಕ್ರೋ ಪಾಕೆಟ್ ಇವಾಗ ಸದ್ಯಕ್ಕೆ ಮರಿ ಇಲ್ಲ, ನಮ್ಮ ಫ್ಯೂಚರ್ ಅಲ್ಲಿ ಇನ್ನೊಂದು 2 ಮಂತ್ಸ್ ಸಿಗುತ್ತೆ ಸರ್. ಓಕೆ, ಸೊ ಈ ಬೇಬಿಗಳ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಗೊಂಬೋಣ. ಆ್ಯಂಡ್ ಯಾವ್ಯಾವ ಮರಿ ಯಾವ್ಯಾವ ಕಲರ್ ಅಲ್ಲಿ ಇದೆ, ಆದ್ರೆ ಇದ್ರ ಪೇರೆಂಟ್ಸ್ಗಳೆಲ್ಲ ಈ ಥರ ಇದೆ ಬ್ಲ್ಯಾಕ್ ಅಂದ್ರೆ ಇವಾಗ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಪಪ್ಪಿ ತಗೋಬೇಕು ಅಂತಂದ್ರೆ ಪೇರೆಂಟ್ಸ್ ನು ಚೆಕ್ ಮಾಡೇ ಮಾಡ್ತಾರೆ, ಕರೆಕ್ಟ್ ಅಲ್ವಾ ಸರ್? ಯಾಕಂದ್ರೆ ಬ್ಲಡ್ ಲೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಇದು ಆಲ್ಮೋಸ್ಟ್ ನಿಮ್ಗೆ ಪ್ಯೂರ್ ಕ್ವಾಲಿಟಿ ಇರುವಂತಹ ಮೈಕ್ರೋ ಸೈಜ್ ಅಲ್ಲಿ ಇರುವಂತಹ ನಿಮ್ಗೆ ಒಂದು ಸಿಗ್ತಾ ಇದೆ. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಬೋಣ. ವಿಡಿಯೋ ಎಂಡಲ್ಲಿ ನನ್ನ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಇವ್ರನ್ನ, ಸೊ ಮತ್ತೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದ್ರೆ ಅಥವಾ ಯಾವ ತರ ನೀವು ರೆಗ್ಯುಲರ್ ಅಪ್ಡೇಟ್ ಕೂಡ ತಿಳ್ಕೋಬಹುದು ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಪಪ್ಪಿಗಳ ಬಗ್ಗೆ ಡೀಟೇಲ್ಸ್ ತಗೊಂಬೋಣ. ಓಕೆನ ಸರ್? ಈ ಪಪ್ಪಿಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಶೋರ್ ಸರ್. ಸಂಚು ಪೆಟ್ಸ್ ಇಲ್ಲಿ ಬಂದಿರುವಂತದ್ದು ನಾನು ಕೆನಲ್ಗೆ, ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇದೆ ಸರ್. ಈಗ ನಿಮ್ಮ ಒಂದು ಕೆನಲ್ ಬಗ್ಗೆ ಹೇಳ್ಬಿಡಿ, ಎಷ್ಟು ವರ್ಷದಿಂದ ಇದೆ, ಆ್ಯಂಡ್ ನೀವು ಸೌತ್ ಇಂಡಿಯಾಗೆ ಫಸ್ಟ್ ಟೈಮ್ ನೀವು ಲಿಟ್ರಲಿ ಆ್ಯಂಡ್ ಪಪ್ಪೀಸ್ಗಳನ್ನ ಮಾಡಿಸಿದ್ದೀರಾ, ತರಿಸಿದ್ರೆ ಇನ್ಪುಟ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ಹಾಗೆ ಎಲ್ಲ ನಮ್ಮ ವ್ಯೂವರ್ಸ್ಗೆ ನಮಸ್ಕಾರ, ನಾನು ನಿಮ್ಮ ಸಂತು ಸಂಚು ಪೆಟ್ಸ್ ಇಂದ. ಸೊ ಸಂಚು ಪೆಟ್ಸ್ ಅನ್ನೋದು ಬಂದು ಅಮೆರಿಕನ್ ಬುಲ್ಲಿಗೆ ಯುನೀಕ್ ಕಲೆಕ್ಷನ್ಸ್ ಆಫ್ ಬ್ಲಡ್ ಲೈನ್ಸ್ಗೆ ಫೇಮಸ್ ಇದೆ. ಸೊ ಗೊತ್ತಿಲ್ಲದವ್ರಿಗೆ ಮತ್ತೊಮ್ಮೆ ಇನ್ನೊಂದ್ಸತಿ ಹೇಳ್ತೀನಿ, ಸಂಚು ಪೆಟ್ಸಲ್ಲಿ ಅಮೆರಿಕನ್ ಬುಲ್ಲಿಯಲ್ಲಿ ಸೈಜಸ್ ಬರುತ್ತೆ, ಎಲ್ಲ ರೀತಿಯ ಪಾಕೆಟ್, ಲೋ ಪಾಕೆಟ್, ಮೈಕ್ರೋ ಮೈಕ್ರೋ ಸೈಜಸ್ಸಲ್ಲಿ ಯುನೀಕ್ ಕಲರ್, ಯುನೀಕ್ ಕಲೆಕ್ಷನ್ಸ್ ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಅಮೆರಿಕನ್ ಬುಲ್ಲಿ ಬಿಟ್ಟು ನನ್ನ ಹತ್ರ ಬೇರೆ ಬ್ರೀಡ್ಸ್ ಅಂದರೆ ಹಸ್ಕಿ, ರಾಟ್ ವಿಲೋ, ಮತ್ತು ನಿಮಗೆ ರೆಗ್ಯುಲರ್ ಚೌಚೌ ಸಿಗುತ್ತೆ. ಅದು ಬಿಟ್ಟು ನಿಮ್ಗೇನ ಬೇರೆ ಬ್ರೀಡ್ಸ್ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟಲ್ಲಿ ನನ್ನ ಸ್ನೇಹಿತರ ಸಿಗುತ್ತೆ, ನಾನು ನಿಮಗೆ ಕೊಡಿಸ್ಕೊಡ್ತೀನಿ. ಓನ್ಲಿ ಕ್ವಾಲಿಟಿ ಪಪ್ಪೀಸ್ ನನ್ನ ಹತ್ರ ಸಿಗುತ್ತೆ ಸರ್. ಸೊ ಇದ್ರ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಶನ್ ತಗೊಂಬೋಣ, ಬನ್ನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಮೈ ಬಜಾರ್ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಸೊ ಇದರ ವೀಡಿಯೋಸ್ಗಳು ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸರ್, ಇವಾಗ ನಿಮ್ಮ ಹತ್ರ ಇವಾಗ ಈ ಪಪ್ಪಿಗಳ ಬಗ್ಗೆ ಇನ್ಫಾರ್ಮೇಶನ್ ತಗೊಂಬೋಣ ನಾವು ಫಸ್ಟಾಗಿ. ಸೊ ಇದರಲ್ಲಿ ನಿಮಗೆ ಎಷ್ಟು ಕಲರ್ ಬರುತ್ತೆ? ಇದು ಅಮೆರಿಕನ್ ಬುಲ್ಲಿ ಪಾಕೆಟ್ ಪಪ್ಪಿ ಅಲ್ಲ, ಅದರಲ್ಲೂ ಯಾವುದೋ ಇದು ಬರುತ್ತೆ ಅಂತ ಹೇಳಿದ್ರಲ್ಲ ಸರ್. ಇದು ಬಂದು ಅಮೆರಿಕನ್ ಬುಲ್ಲಿ ಮೈಕ್ರೋ ಎಕ್ಸಾಟಿಕ್, ಮೇಲ್ ಮತ್ತು ಫಿಮೇಲ್ ಪಪ್ಪಿ ಇದು. ಓಕೆ, ಏಜ್ ಬಂದು 60 ಡೇಸ್ ಆಗಿದೆ. ಪಪ್ಪಿ ಡಿ ಪಿ ಮತ್ತು ಫಸ್ಟ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ ಸರ್. ಸೊ ಫಾದರ್ ಬಂದು 2X ಬೇಬ್ ಬರ್ತಾನೆ, ಮಿಸ್ಟರ್ ಬೀಸ್ಟು ಫಾದರ್ ಹೆಸರು ಬಂದು. ಮದರ್ ಬಂದು ಮಿಸ್ಟರ್ ಮಿಸ್ ಬ್ಲೂ ಐ ಬಿ ಅಂತ, ಅವಳು 2X ಹೆಕ್ಟರ್, 3
ಸೊ ಇದು ಬಂದು ಸೌತ್ ಇಂಡಿಯಾಗೆ ಫಸ್ಟ್ ಟೈಮ್ ಮರಿಯಾಗಿರತ್ತೆ ಸರ್. ಸೊ ಅವಾಗಲೇ ನಾನು ಹೇಳ್ತಾನೆ ಇದೆ, ಸೊ ಸೌತ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಬ್ರೀಡ್ ಆಗಿರೋದು ನೋಡ್ತಾ ಇರ್ಬೋದು. ಸೊ ಸರ್ ಇದಕ್ಕೆಲ್ಲ ನಿಮಗೆ ಸರ್ ಆಲ್ಮೋಸ್ಟ್ ಇದರಲ್ಲಿ ಕಲರ್ ಅಂತ ಆಪ್ಷನ್ ಬಂದಾಗ ನೋಡಿ, ಇದ್ರಲ್ಲಿ ಚಾಕ್ಲೇಟ್ ಕಲರ್ ಇದೆ, ಬ್ಲಾಕ್ ಇದೆ, ಸೊ ಇನ್ನೊಂದು ಕಲರ್ ಈ ಥರ ಇಷ್ಟೇ ಕಲರ್ ಬರುತ್ತಾ ಅಥವಾ ಇನ್ನೂ ಜಾಸ್ತಿ ಬೇರೆ ಬೇರೆ ಕಲರ್? ಸರ್ ನಾನು ಆಲ್ಮೋಸ್ಟ್ ಕಲರ್ಸ್ ಅನ್ನೋದು ಬಂದು ಲೈನೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ಪೇರೆಂಟ್ಸ್ ಬ್ಲಡ್ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಬುಲ್ಲಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ಟ್ರೈ ಕಲರ್ ಬರುತ್ತೆ, ಟ್ರೈ ಕಲರ್ ನನ್ನ ಹತ್ರ ಬೋರ್ನ್ ಆಗಿದೆ, ಬೈ ಕಲರ್ಸ್ ಬರುತ್ತೆ, ಅದು ಬಿಟ್ಟರೆ ಎಲಿಫೆಂಟ್ ಬ್ಲೂ, ಗ್ರೇ, ಎಲಿಫೆಂಟ್ ಬ್ಲೂ ನಿಮ್ಗೆ ಕಾಮನ್ ಆಗಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಸರ್. ಸೊ ಇದು ಪಾಕೆಟ್ ಅಂದರೆ ಅಷ್ಟು ದೊಡ್ಡದೊಂದು ಸಾಗೋಕ್ಕಾಗಲ್ಲ, ಭಯ ಆಗುತ್ತೆ ಅಂದರೆ ಇದು ಪಾಕೆಟ್ ಸೈಜಲ್ಲಿ ಚೆನ್ನಾಗಿದೆ ಮನೇಲಿ ಸಾಗೋಕ್ಕೆಲ್ಲ. ಬಟ್ ಸರ್ ಇದು ಇದು ಬಂದು ಪಾಕೆಟ್ ಸೈಜ್ ಅಲ್ಲ, ಇದು ಒಂದು ಮೈಕ್ರೋ. ನಿಮ್ಗೆ ಅಮೇರಿಕನ್ ಬುಲ್ಲಿಯಲ್ಲಿ ಸೈಜಸ್ ಬರುತ್ತೆ, ಓಕೆ, ಲೀಸ್ಟ್ ಸೈಜ್ ಅಂದರೆ ಶಾರ್ಟೆಸ್ಟ್ ಸೈಜ್ ಅಂದರೆ ನ್ಯಾನೋ, ಓಕೆ, ಅದು ಬಿಟ್ಟರೆ ಮೈಕ್ರೋ. ನ್ಯಾನೋ ಬಂದು 8 inch ಒಳಗಡೆ ಇರೋ ನ್ಯಾನೋ ಅಂತೀವಿ, ನ್ಯಾನೋ ಕ್ಯಾಟಗರಿ ಬರುತ್ತೆ. ಮತ್ತೆ 12 inch ಒಳಗಡೆ ಇದ್ರೆ ಮೈಕ್ರೋ, 13-16 inch ಒಳಗಡೆ ಇದ್ರೆ ಲೋ ಪಾಕೆಟ್, ಪಾಕೆಟ್ ಬರುತ್ತೆ. ಇನ್ನು XL, XXL ಎಲ್ಲ ಬರುತ್ತೆ, ಅದು ನನಗೆ ನನ್ನ ಹತ್ರ ನನ್ನ ಕಲೆಕ್ಷನ್ಸ್ ಅಲ್ಲಿ ಇಲ್ಲ ಬರೋದು. ಓಕೆ, ಇದು ಮೈಕ್ರೋ ಇದು? ಹೌದು, ಇದು ನೋಡ್ತಿರೋದು ಬಂದು ಪೇರೆಂಟ್ಸ್ ಬಂದು ಪ್ಯೂರ್ ನ್ಯಾನೋ ಬರ್ತಾರೆ. ಓಕೆ, ಸೊ ಇವೆಲ್ಲ ನ್ಯಾನೋ ಪೇರೆಂಟ್ಸ್ ಎಲ್ಲ ಇಂಡಿಯಾದ ಸರ್. ಪೇರೆಂಟ್ಸ್ ಬಂದು ಆಲ್ಮೋಸ್ಟ್ ಇದ್ರ ಅಪ್ಪ ಅಮ್ಮ ಎರಡು ಬಂದು ಫಾದರ್ಸ್ ಎಲ್ಲ ಇವಲ್ಲಿ US ಅಲ್ಲಿ, ಗ್ರ್ಯಾಂಡ್ ಫಾದರ್ಸ್ ಎಲ್ಲ US ಅಲ್ಲೇ ಇದ್ದಾರೆ, ಬೇಪ್ ಅಂತ. ಓಕೆ, ಸೊ ಇಂಪೋರ್ಟ್ ಲೈಫ್ ಬ್ಲಡ್ ಲೈನ್ಸ್ ಅವರೆಲ್ಲ. ಸರ್ ಇದನ್ನ ಕೆಲವು ಕಡೆ ಹಳ್ಳಿ ಸಾಕ್ಬೇಕು ಅಂತಾರೆ, ವೆದರ್ ಎಲ್ಲ ವೆದರ್ಗೂ ಅಡ್ಜಸ್ಟ್ ಆಗುತ್ತೆ ಸರ್? ಅಮೇರಿಕನ್ ಬುಲ್ಲಿ ಅಲ್ಲಿ ನಿಮಗೆ ಮೈಕ್ರೋ ಬಂದು ಇಟ್ಸ್ ಅ ಲಕ್ಸುರಿ ಡಾಗ್, ಇಟ್ಸ್ ಅ ಲಕ್ಸುರಿ ಹೈಬ್ರಿಡ್ ಡಾಗ್. ನಿಮ್ಗೆ ಆಲ್ಮೋಸ್ಟ್ ಹ್ಯೂಮನ್ ಬೇರೆಬಲ್ ಟೆಂಪರೇಚರ್ ಅಲ್ಲಿ ಇರುತ್ತೆ ಸರ್. ಇದು ವರ್ಕಿಂಗ್ ಲೈನ್ ಜೊತೆ ವರ್ಕಿಂಗ್ ಡಾಗ್ಸ್ ತರ ಬಿಸಿಲಲ್ಲಿ 24 hours ಅಥವಾ ಆಚೆ ಬಿಟ್ಟರೆ ಇರಲ್ಲ, ನಾವು ಇರೋಕ್ಕಾಗಲ್ಲ, ಹ್ಯೂಮನ್ ಬೇರೆಬಲ್ ಟೆಂಪರೇಚರ್ ಇರ್ತಾರೆ. ಬಟ್ ಬುಲ್ಲಿ ಬಂದು ಬಿಸಿಲು ಅಥವಾ ಜಾಸ್ತಿ ಶಾರ್ಟ್ ನೋಸ್ ಇರೋದ್ರಿಂದ ನಿಮಗೆ ಬಿಸಿಲ ಜಾಸ್ತಿ ಓಡಾಡ್ಸಿದ್ರೆ ಬೇಗ ಸುಸ್ತಾಗ್ತಾರೆ. ಸೊ ಇಟ್ಸ್ ಅ ಲಕ್ಸುರಿ ಡಾಗ್. ಸರ್ ಇದಕ್ಕೆಲ್ಲ ವಿತ್ ಪೇಪರ್ ಸಿಗುತ್ತಾ? ಸರ್ ಅಮೇರಿಕನ್ ಬುಲ್ಲಿಗೆ ಕೆನೈನ್ ಕ್ಲಬ್ ಆಫ್ ಇಂಡಿಯಾಯಿಂದ ಪೇಪರ್ಸ್ ಇಲ್ಲ ಸರ್. ಸರ್ ಇವಾಗ ಕೆಲವರು ಹೇಳ್ತಾರೆ ಅಮೇರಿಕನ್ ಬುಲ್ಲಿ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ ಸಾಕೋಕ್ಕಾಗಲ್ಲ, ತುಂಬ ಅಗ್ರೆಸಿವ್ ಇದೆ ಅಂತ ಹೇಳ್ತಾರೆ, ಸೊ ಹೇಗೆ ಸರ್ ಅದೆಲ್ಲ? ಇಲ್ಲ ಸರ್, ಇದು ಫಾಲ್ಸ್ ಇನ್ಫಾರ್ಮೇಶನ್. ಅಲ್ಲೇ ಕೋರ್ಟಲ್ಲಿ ನಾವು ಆಗಲೇ ಸ್ಟೇ ಸಿಕ್ಕಿ ಕೇಸು ನಾವು ಗೆದ್ದಿದ್ದಾಯಿತು, ಡಾಗ್ ಬ್ಯಾನ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಇಲ್ಲ. ಅಂದರೆ ಯಾವ ಥರ? ಆಲ್ಮೋಸ್ಟ್ ಲೈಕ್ 23-23+ ಬ್ರೀಡ್ಸ್ ಬ್ಯಾನ್ ಆಗಿತ್ತು, ಬ್ಯಾನ್ ಮಾಡಬೇಕು ಅಂತ ಲೈಕ್ ಸರ್ಕ್ಯುಲೇಷನ್ ಹೋಗಿತ್ತು, ನಾವು ಕೋರ್ಟಲ್ಲಿ ನಾವು ಕೇಸ್ ಹಾಕಿ ನಾವು ಗೆದ್ವಿ. ಸೊ ಡಾಗ್ ಬ್ಯಾನ್ ಅನ್ನೋದು ಇಂಡಿಯಾದಲ್ಲಿ ಇಲ್ಲ, ಯಾವ ಬ್ರೀಡ್ಸು ಬ್ಯಾನ್ ಆಗಿಲ್ಲ, ಬ್ಯಾನ್ ಆಗಿದ್ದು ಕೇಸ್ ವಿಡ್ರಾ ಮಾಡಿಕೊಂಡ್ರು. ಹೌದಾ? ಹೌದು. ಓಕೆ, ಸೊ ಓಕೆ, ಇದು ಮಕ್ಕಳ ಮನೆಗಳಲ್ಲಿ ಸಾಕ್ಬೋದಾ? ಫಸ್ಟ್ ಪಾಯಿಂಟ್ ಸರ್, ಆಲ್ಮೋಸ್ಟ್ ಎಷ್ಟೋ ಮಕ್ಕಳು ಸಿಂಗಲ್ ಪೇರೆಂಟ್ಸ್ ಅಥವಾ ಅಪಾರ್ಟ್ಮೆಂಟ್ ಇರೋ ಚಿಕ್ಕ ಜಾಗ ಇರೋ ಕಡೆನೂ ಕೊಟ್ಟಿದ್ದೀನಿ. ಸೊ ಅಲ್ಲೂ ಆಲ್ಮೋಸ್ಟ್ ಫ್ರೆಂಡ್ಲಿ ಇದ್ದಾರೆ. ಹೌದು ಸರ್, ಸಾಕ್ಬೋದು ಸರ್, ಎಲ್ಲ ಕಡೆನೂ ಸಾಕ್ಬೋದು. ಅಂದರೆ ತುಂಬಾ ಅಷ್ಟೊಂದು ಅಗ್ರೆಸಿವ್ ಏನಿಲ್ಲ ಸರ್. ಅಮೇರಿಕನ್ ಬುಲ್ಲಿ ಮೈಕ್ರೋ ಎಕ್ಸಾಟಿಕ್ ಅಂದಂಗೆ ಇಟ್ಸ್ ಅ ಲಕ್ಸುರಿ ಡಾಗ್. ಓಕೆ ಸರ್, ಅದನ್ನು ಲಕ್ಸುರಿ ಡಾಗ್ ಅಂದ್ರೂ ಮನೇಲಿ ಸಾಕ್ತಿರ್ತೀವಿ, ಮಕ್ಕಳಿರ್ತಾರೆ, ಇಲ್ಲ ಆ ಥರ ಇಲ್ಲ 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 ಸರ್. ಇದ್ರ ಪೇರೆಂಟ್ಸ್ ಅಷ್ಟೇ, ಸೌತ್ ಇಂಡಿಯಾಗೆ ಫಸ್ಟ್ ನಾನೇ ಇರೋ ಪೇರೆಂಟ್ಸ್ ತಂದಿದ್ದು, 3.5 lakhs ಪ್ಲಸ್ ಕೊಟ್ಟು ನನ್ನ ಇದ್ರ ಪೇರೆಂಟ್ಸ್ ಲೈಕ್ ಅವ್ರ ಫಾದರ್ ತಂದಿದ್ದು ಇಂಪೋರ್ಟ್ ಮಗ ಅವನು. ಓಕೆ, ಸೊ ಅಮ್ಮನೂ ಅಷ್ಟೇ, ಶೀಸ್ ದ ಶಾರ್ಟೆಸ್ಟ್ ಫೀಮೇಲ್ ಇನ್ ಎಂಟೈರ್ ಸೌತ್ ಇಂಡಿಯಾ. ಓಕೆ, ಸೊ ನಿಮ್ಮ ಹತ್ರ ಎಷ್ಟು ಅವೈಲೇಬಲ್ ಇದೆ ಸರ್, ಮೇಲ್ ಆ್ಯಂಡ್ ಫೀಮೇಲು? ಸರ್ ಇವಾಗ ನೀವು ನೋಡ್ತಿರ್ಬೋದು ಚಾಕ್ಲೇಟಲ್ಲಿ ಮೇಲ್ ಪಪ್ಪಿ ಅವೈಲಬಲ್ ಇದೆ. ಓಕೆ, ಅದು ಬಿಟ್ಟರೆ ಮೇಲ್ ಫೀಮೇಲ್ ಸರ್ ಇದು? ಸರಿ, ಚಾಕ್ಲೇಟಲ್ಲಿ ಮೇಲ್ ಇದೆ. ಓಕೆ, ನೋಡ್ತಿರ್ಬೋದು 60 days 2 months ಆಗಿದೆ. ಆ 2 months ಆಗಿದೆ, ವ್ಯಾಕ್ಸಿನೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಶಾರ್ಟ್ ಆ ಬೋನ್ ಸೈಜ್ ನೋಡ್ತಿರ್ಬೋದು. ಅಮೇರಿಕನ್ ಬುಲ್ಲಿಗೂ ಪಿಟ್ ಬುಲ್ಗೂ ತುಂಬ ವ್ಯತ್ಯಾಸ ಇದೆ ಸರ್. ಅಮೇರಿಕನ್ ಬುಲ್ಲಿ ನಿಮಗೆ ಮಸ್ಕ್ಯುಲರ್ ಬರುತ್ತೆ, ಇದು ಮೈಕ್ರೋ ಎಕ್ಸಾಟಿಕ್ ಅಂತ ಬೋನ್ ಸೈಜ್ ಹೆವಿ ತಿಕ್ ಆಗಿರೋದು ನೋಡಿ, ಈ ಏಜ್ಗೆ ನೋಡಿ ಬೋನ್ ಸೈಜ್ ನೋಡ್ತಿರ್ಬೋದು, ಮಸ್ತಾಗಿದೆ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಇದು ಇದೆಯಾವ ಸರ್? ಇದು 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 ಯುನೀಕ್ ಕಲರ್ ಸರ್, ಬ್ರಿಂಡಲ್ ವಿತ್ ಒಂಥರ ಫಾನು ಅಲ್ಲ, ಈ ಕಡೆ ಬ್ರಿಂಡಲ್ ವಿತ್ ಟೈಗರ್ ಸ್ಟ್ರೈಪ್ಸು ನೋಡ್ತಿರ್ಬೋದು, ಒಂದು ಕೋಟಿಂಗ್ ನೋಡ್ತಿರ್ಬೋದು. ಬೋನ್ ಸೈಜ್ ನೋಡಿ ಸರ್, ಇವಾಗಲೇ ಒಂದು ಹೆಡ್ ಸೈಜ್ ನೋಡಿ, ಒಂದು ಕೈಲಿ ಮರಿ ಅಂತಕ್ಕಾಗಲ್ಲ, ಒಳ್ಳೆ ಆಕ್ಟಿವ್ ಅಲ್ಲಿ ಇವೆ ಸರ್ ಇವು. ಹಾಂ ಸರ್, ಇದು ಮೇಲ್ ಫೀಮೇಲ್? ಇದು ಎರಡು ಮೇಲ್ ಸರ್, ಇದು ಮತ್ತೆ ಚಾಕ್ಲೇಟ್ ಮೇಲು ಫೀಮೇಲು. ನಿಮ್ಗೆ ಇನ್ನು ಯಂಗ್ ಪಪ್ಪೀಸ್ ಬೇಕಾದ್ರೆ ಇನ್ನೊಂದು ಬ್ಯಾಚ್ ಬೇರೆ ಪೇರೆಂಟ್ಸ್ ಪಪ್ಪೀಸ್ ನತ್ರ ಅವೈಲೇಬಲ್ ಇದೆ. ಓಕೆ, ಯಾರು ಬ್ರೀಡಿಂಗ್ ಪರ್ಪಸ್ಗೆ ಅಥವಾ ಇದೇ ಥರ ಲಕ್ಸುರಿ ಯುನೀಕ್ ಡಾಗ್ಸ್ ತಮ್ಮ ಮನೆಯಲ್ಲಿ ಸಾಕ್ಬೇಕು ಅನ್ನೋ ಕ್ರೇಜ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಸರ್. ಸರ್, ಈ ಪಪ್ಪಿಗಳ ಬಗ್ಗೆ ಹೇಳಿ ಹಾಗೆ. ಸರ್, ಇದು ಬಂದು ಮೈಕ್ರೋ ಎಕ್ಸಾಟಿಕ್, ಇದು ಸೌತ್ ಇಂಡಿಯಾಸ್ ಫಸ್ಟ್ ಟೈಮ್ ನನ್ನ ಸಂಚು ಪೆಟ್ಸಲ್ಲೇ ಮರಿ ಆಗಿರೋದು. ಓಕೆ, ಸೊ ನೋಡ್ತಿರ್ಬೋದು ಈ ಪಪ್ಪಿ ಏಜ್ ಬಂದು 40 days ಪಪ್ಪಿ ಡಿಪಿ ವ್ಯಾಕ್ಸಿನ್ ಆಗಿದೆ, ಮತ್ತೆ ಫಸ್ಟ್ ವ್ಯಾಕ್ಸಿನ್ ಇನ್ನೊಂದು 3 days ಅಲ್ಲಿ ಆಗೋಗುತ್ತೆ. ಸೊ ಪಪ್ಪಿ ಬೋನ್ ಸೈಜ್ ಮತ್ತೆ ಶಾರ್ಟ್, ಎಷ್ಟು ಶಾರ್ಟ್ ಟಿಕ್ ಆಗಿರ್ಬೋದು ನೋಡ್ತಿರ್ಬೋದು, ಆ ಬೋನ್ ಸೈಜ್ ನೋಡಿ, ಆ ಡೆನ್ಸಿಟಿ ನೋಡಿ, ಹೆಡ್ ಸೈಜ್. ಇದು ಬಂದು ಫಾನ್ ಕಲರು, ಅಪ್ಪನೂ ಬಂದು ಮಿಸ್ಟರ್ ಬೀಸ್ಟು, ಮತ್ತೆ ಅಮ್ಮನೂ ಬಂದು ಅಮ್ಮ ಬಂದು ಮಿಸ್ಟರ್ ರಾಶ್ ಅಂತ. 2x ಬೇಪ್ ಇಂಟು 2x ಬೇಪ್ ಕಾಂಬಿನೇಷನ್ ಮರಿ ಆಗಿರೋದು. ಸರ್, ಇವೆಲ್ಲ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ?
ಸರ್ ಹೈ ಪ್ರೋಟೀನ್ ಫುಡ್ ಅಥವಾ ಗುಡ್ ಕ್ವಾಲಿಟಿ ಫುಡ್ ಕೊಡಲೇಬೇಕು. ಬಿಕಾಸ್ ಸರ್ ಪಪ್ಪಿ ಪಪ್ಪಿನ ಆಲ್ಮೋಸ್ಟ್ ಇಟ್ಸ್ ಅ ಲಕ್ಸುರಿ ಡಾಗ್. ಟು ಬಿ ಆನೆಸ್ಟ್ ಹೇಳ್ತೀನಿ, ಪಪ್ಪೀಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಸರ್. ಬಿಕಾಸ್ ಸೌತ್ ಇಂಡಿಯಾ ಸ್ಪೆಷಲಿ ಟ್ರೈ, ನಾನು ಪೇರೆಂಟ್ಸ್ ತರಿಸ್ಬೇಕು ನಿಮ್ಗೆ ಆಗಲೇ ಹೇಳ್ದಂಗೆ 3-4.5 lakhs ಪ್ಲಸ್ ಇದೆ. ಬಟ್ ನಾನು ಇಲ್ಲಿ ಜಿನ್ಯನ್ ಕಸ್ಟಮರ್ ಹೂ ಇಸ್ ಲಿಟ್ರಲಿ ಇಂಟ್ರೆಸ್ಟೆಡ್ ಈ ಬ್ರೀಡ್ ಬಗ್ಗೆ, ಯಾರು ಕ್ರೇಸ್ ಇದೆ ಅವ್ರಿಗೆ ನಾನು ಬೆಸ್ಟ್ ಪ್ರೈಸ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಬಿಕಾಸ್ ಇದೇ ಪೇರೆಂಟ್ಸ್ ವೆಜಿನೈಸ್ ನೀವು ಇಂಪೋರ್ಟ್ ಮಾಡಬೇಕು ಅಂದರೆ ನಿಮಗೆ ಲ್ಯಾಕ್ಸ್ ಟು ಇದಾಗ ಖರ್ಚು ಮಾಡಬೇಕಾಗುತ್ತೆ ಮತ್ತು ರಿಸ್ಕು ಅಷ್ಟೇ ಇದೆ. ಅದೇ ಕ್ವಾಲಿಟಿ ಅದೇ ಲೈನೇಜ್ ಪಪ್ಪೀಸ್ ನಾನು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಇಲ್ಲಿ ಕೊಡ್ತೀನಿ ಸರ್. ನಮ್ಮ ಚಾನಲಿಂದ ಸಬ್ಸ್ಕ್ರೈಬರ್ಸ್ ಯಾರೇ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಬೆಸ್ಟ್ ಪ್ರೈಸ್ಗೆ ನಾನು ಪಪ್ಪೀಸ್ ಕೊಡ್ತೀನಿ ಸರ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಯೇ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀರ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವೀಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಮೇಲು ಅವೈಲೇಬಲ್ ಇದೆ, ಫೀಮೇಲು ಅವೈಲೇಬಲ್ ಇದೆ. ಓಕೆ ಸರ್, ಇದು ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ಪಪ್ಪಿ ಅವೈಲೇಬಲ್ ಇರುತ್ತಾ ಅಥವಾ? ಹೌದು ಸರ್, ಯಾವ ಟೈಮ್ ಬೇಕಾದ್ರೆ ಕಾಲ್ ಮಾಡಿ ಪಪ್ಪಿ ಬಗ್ಗೆ ಏನು ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀನಿ. ಕೆನಲ್ ವಿಸಿಟ್ ಓನ್ಲಿ ಪ್ರೀ ಬುಕಿಂಗ್ ಕಸ್ಟಮರ್ಸ್ ಕೆನಲ್ ವಿಸಿಟ್ ಅವೈಲೇಬಲ್ ಇರುತ್ತೆ. ಡ್ಯೂ ಟು ಪಾರ್ವೋ ಅಥವಾ ಬೇರೆ ಪ್ರಿಕಾಷನ್ಸ್ಗೋಸ್ಕರ ಟೋಕನ್ ಅಡ್ವಾನ್ಸ್ ಮಾಡಿ ವಿಡಿಯೋ ಕಾಲಲ್ಲಿ ನಿಮಗೆ ಪಪ್ಪಿ ಗಿಪ್ಪಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಇಷ್ಟ ಇದೆ ವಿಡಿಯೋ ಕಾಲ್. ಅದ್ರ ಅಮ್ಮ ಅಲ್ಲ ಇದು? ಹೌದು ಸರ್, ಅದ್ರ ಅಮ್ಮ ಸರ್. ಈ ಟೋಟಲ್ ಎಷ್ಟು ಪಪ್ಪೀಸ್ಗಳು ಅವೈಲೇಬಲ್ ಇದೆ ಸರ್ ನಿಮ್ಮ ಹತ್ರ ಇದು? ಸರ್ ಅಮೆರಿಕನ್ದಲ್ಲಿ ಮೈಕ್ರೋ ಎಕ್ಸಾಟಿಕ್ ನನ್ನ ಹತ್ರ ಒಂದು ರೆಗ್ಯುಲರ್ ಆಗ ನಂತರ ಪಪ್ಪೀಸ್ ಅವೈಲೇಬಲ್ ಇರುತ್ತೆ. ಯಾರ ರೂಲ್ ನನ್ನ ಹತ್ರ ಇದೇ ತರ ಕ್ವಾಲಿಟಿ ಪಪ್ಪೀಸ್ ನ ಬ್ರೀಡ್ ಮಾಡಬೇಕು ಅಥವಾ ಮನೇಲಿ ಸಾಕ್ಬೇಕು ನಾ ಕ್ರೇಜ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ರೆಗ್ಯುಲರ್ ಆ ಪಪ್ಪೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಪೇರೆಂಟ್ಸ್ ಲೈನೇಜ್ ನಾನೇ ಪ್ರೊವೈಡ್ ಮಾಡ್ತೀನಿ ನಿಮಗೆ. ಮತ್ತೆ ಫ್ಯೂಚರಲ್ಲಿ ನಿಮಗೆ ನಾ ಪಪ್ಪೀಸ್ ಆಯಿತು ನನ್ ಬ್ರೀಡಿಂಗ್ ಅಂದರೆ ಅದಕ್ಕೆ ಸ್ಟಡ್ಡು ನನ್ನ ಹತ್ರ ಹೊಸ ಹೊಸ ಸ್ಟಡ್ಸ್ ಪ್ರತಿ ಒಂದು ನನ್ನ ಹತ್ರ ಬರ್ತಾ ಇರುತ್ತೆ. ಹೊಸ ಹೊಸ ಸ್ಟಡ್ಸ್ ತರಿಸ್ತಾ ಇರ್ತೀನಿ. ಸ್ಟಡ್ಸ್ಗೂ ನನ್ನ ಹತ್ರ ಅವೈಲೇಬಲ್ ಇದೆ. ಇದೇ ಥರ ನಿಮ್ಮ ಹತ್ರ ಕ್ವಾಲಿಟಿ ಫಿಮೇಲ್ಸ್ ಇದ್ರೆ ಮೈಕ್ರೋ ಸೈಜ್ ಪಾಕೆಟ್ ಮತ್ತು ಲೋ ಪಾಕೆಟ್ ಸೈಜ್ ಮೂರು ಸ್ಟಡ್ಸ್ ನನ್ನ ಹತ್ರ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಇವೆಲ್ಲ ವೆಯ್ಟ್ ಎಷ್ಟು ಬರ್ಬೋದು ಸರ್ ಇವು? ಸರ್ ವೆಯ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಇವೆಲ್ಲ ಕ್ವಾಲಿಟಿ ಪಪ್ಪೀಸ್ ಆಲ್ಮೋಸ್ಟ್ ಇವಾಗ ನೋಡ್ತಿರ್ಬೋದು ಈ ಏಜ್ಗೆ ಇದಾರೆ ಒಂದು 5-7 kgs ಇದ್ದಾರೆ ಸರ್. ನೋಡಿ ಶಾರ್ಟ್ ಎಷ್ಟು ಕ್ಲೀನಾಗಿ, ಆ ಬಾಡಿ ಮಸ್ಕ್ಯುಲಾರಿಟಿ ನೋಡಿ, ಆ ಶಾರ್ಟ್ ಥಿಕ್ನೆಸ್ ನೋಡಿ, ಆ ಫೇಸ್. ಸೊ ನೋಡ್ತಿರ್ಬೋದು ಸರ್ ಅಮೇರಿಕನ್ ಬುಲ್ಲಿ ಮೈಕ್ರೋ ಅಂದರೆ ಅದು ಸ್ಪೆಷಾಲಿಟಿನೇ ಹೈಟ್ ನೋಡ್ತಿರ್ಬೋದು ಬಾಡಿಗೂ ಅಥವಾ ಇಷ್ಟೇ ಹೈಟು ಸರ್, 8 inch ಒಗಣೆ ಇರುತ್ತೆ. ಈ ಥರ ಶಾರ್ಟೆಸ್ಟ್ ಫೀಮೇಲ್ ನಮ್ಮ ಸೌತ್ ಇಂಡಿಯಲ್ಲಿ ಯಾರ ಹತ್ರನೂ ಇಲ್ಲ ಸರ್. ಅದು ನನಗೆ ಅಮೇರಿಕನ್ ಬುಲ್ಲಿ ಏನು ಕ್ರೇಜ್ ಜಾಸ್ತಿ ಅಂದ್ರೆ ಸರ್ ನಾನು ಅವಾಗ ಆಲ್ಮೋಸ್ಟ್ ಹುಡುಕ್ತೆ ನನಗೆ ಅಮೇರಿಕನ್ ಕ್ವಾಲಿಟಿ ಈ ಥರ ಬುಲ್ಲಿ ಬೇಕಿತ್ತು. ನೋಡಿ ನಾನು ಮೋಸ ಪಿಟ್ಬುಲ್ ಮಿಕ್ಸ್ ಸಿಕ್ಕಿತ್ತು, ಆಮೇಲೆ ಹೋಗ್ತಾ ರಿಸರ್ಚ್ ಮಾಡೋಕೆ ಗೊತ್ತಾಯಿತು ಇಲ್ಲಿ ಯಾರ ಹತ್ರ ಇಲ್ಲ ಅಂತ. ಸೊ ಅಮೇರಿಕನ್ ಬುಲ್ಲಿ ಅಥವಾ ಯುನೀಕ್ ಸ್ಟಫ್ ನನ್ನ ಹತ್ರ ಇರಬೇಕಂತ ಮುಂಚೆಯಿಂದ ನನ್ನ ಆಸೆ. ಸಂಚುಕರ್ ಸಿಗ್ನೇಚರ್ ಹೌದು, ಯುನೀಕ್ ಲೈನೇಜ್ ಅಥವಾ ಯುನೀಕ್ ಸ್ಟಫ್ ನಮ್ಮ ಹತ್ರ ಕಲೆಕ್ಷನ್ಸಲ್ಲಿ ಇದೆ ಸರ್. ಸೊ 7 ಏಜ್ ಬಂದು 3 ವರ್ಷ ಸೆಕೆಂಡ್ ಟೈಮ್ ಮರಿಯಾಕ ಸಾರಿ 4 ವರ್ಷ ಇದು ಪಪ್ಪಿ ಬಂದು ಸೆಕೆಂಡ್ ಟೈಮ್ ಆಗ್ತದೆ ಸರ್. ಅಂದ್ರೆ ಸರ್ ನೀವು ವರ್ಷಕ್ಕೆ ಅಂದರೆ 4 ಇಯರ್ಸ್ಗೆ 2 times ಮಾಡಿಸಿದ್ದೀರಾ? ಹೌದು, ಅಂದರೆ 2 ಇಯರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಒಂದ್ಸತಿ ಮರಿ ಮಾಡ್ತೀನಿ, ತಿರಾ 1 ಇಯರ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ 1 ಇಯರ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಈಟಿಗೆ ಮಾಡ್ತೀನಿ. ಓಕೆ ಓಕೆ, ಆ ಥರ ಅಂದರೆ ಇವ್ ಎಥ್ನಿಕ್ ಬ್ರೀಡಿಂಗ್ ಮಾಡ್ತೀವಿ ಸರ್, ಎಲ್ಲ ಇದ್ದು ನಾವು ಕ್ರಾಸಿಂಗ್ ಮಾಡ್ಸಕ್ಕೆ ಹೋಗಲ್ಲ. ಬೇಟ್ ಬೀಸ್ಟ್ ಆಗ್ಯಾ, ಬೀಸ್ಟ್ ಬೀಸ್ಟ್ ಆಗ್ಯಾ ಬೇಕು ಸರ್ ಬೀಸ್ಟ್ ಸರ್. ಹಾಗೆ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ ಮಿಸ್ಟರ್ ಬೀಸ್ಟ್ ಅಂತೀನಲ್ಲ, ಸೊ ಪಪ್ಪಿ ಫಾದರ್ ಇವನೇ ಸರ್. ಓಕೆ, ಇವ್ರ ಗ್ರ್ಯಾಂಡ್ ಫಾದರ್ ಇವಾಲು ಯು ಎಸ್ ಅಲ್ಲಿ ಇದ್ದಾರೆ, ಸೆಕೆಂಡ್ ಜನರೇಷನ್ ಆಫ್ ಬೇಫ್ ಬರ್ತಾನೆ. ಇವನ್ ಏಜ್ ಬಂದು 3.5 plus ಆಗಿದೆ. ಸೊ ನೋಡ್ತಿರ್ಬೋದು ಹೆಡ್ ಸೈಜ್ ಆಗಿರ್ಬೋದು ಅಥವಾ ಬೋನ್ ಸೈಜ್ ಶಾರ್ಟ್ನೆಸ್ ನೋಡ್ತಿರ್ಬೋದು ನೀವು. ಇದು ಯಾವ ಕಂಟ್ರಿ ಇನ್ಪುಟ್ ಸರ್ ಇದು? ಸರ್ ಯು ಎಸ್ ಸರ್. ಇವಳು ಬಂದು ಮದರ್ 60 days ಪ್ಲಸ್ ಪಪ್ಪಿ ಅನ್ನಲ್ಲ, ಬ್ಲೂ ಐ ಬಿ ಅಂತ ಅವಳ ಪಪ್ಪೀಸ್ ನೋಡಿ ಸರ್, ಎಷ್ಟು ಶಾರ್ಟ್ ಎಷ್ಟು ಮಸ್ಕ್ಯುಲರ್ ಆಗಿದ್ದಾಳೆ. ಇದಕ್ಕೆ ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ? ಇವಳಿಗೆ 2 years ಸರ್. ಸರ್ ಇವೆಲ್ಲ ಇದು ಕಾಂಪಿಟೇಷನ್ಗೆ ಅಲೋ ಮಾಡ್ತಾ ಕರ್ಕೊಂಡು ಹೋಗೋದಲ್ಲ ಸರ್? ಇಲ್ಲಿ ಬಂದು ಕೆನೈನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ದ ಶೋಸ್ ಅವೈಲೇಬಲ್, ಇವಾಗ ಸದ್ಯಕ್ಕೆ ಅಲೋ ಇಲ್ಲ, ಓಪನ್ ಶೋಸ್ ಅಂತ ಇದೆ, ಓಪನ್ ಶೋಸಲ್ಲಿ ಅಲೋ ಮಾಡ್ತಾರೆ ಸರ್. ಸೊ ಅಲ್ಲಿ ಆಲ್ಮೋಸ್ಟ್ ಅವಾಗಲೇ ಬೇಬಿಗಳನ್ನ ತೋರಿಸಿದ್ದು. ಸೊ ಬೇಬಿ ಬಂದ್ಬಿಟ್ಟು ಇದ್ರು ಅಂದರೆ ಇದ್ರ ಬೇಬಿ ಆ್ಯಕ್ಚುಲಿ ಇದ್ದು ನೋಡಿ ಹೆಂಗೆ ಅಂದರೆ ಇದು ಎಚ್ ಸೈಡ್ ನೋಡ್ತಾ ಇರ್ಬೋದು. ಸೊ ಸೇಮ್ ಅದೇ ತಾನೇ ಆಗುತ್ತೆ ಸರ್. ಇವನು ಬಂದು ಮಿಸ್ಟರ್ ಚಾರ್ಲಿ ಅಂದ್ಬಿಟ್ಟು, ಪಾಕೆಟ್ ಸೈಜ್ ಮೇಲು ಇವನ್ ಪಪ್ಪೀಸ್ ಅವೈಲೇಬಲ್ ಇರುತ್ತೆ, ಮತ್ತು ಫ್ಯೂಚರ್ ಸ್ಟಡ್ ಪಪ್ಪರ್ಸ್ಗೂ ಅವೈಲೇಬಲ್ ಇರುತ್ತೆ ಸರ್.
ಸರ್ ನಿಮ್ಮ ಹತ್ರ ಇವಾಗ ಅಮೆರಿಕನ್ ಬುಲ್ಲಿಲಿ ತುಂಬ ಥರ ಅಂದರೆ ಮೈಕ್ರೋ ಸೈಜ್ ಆಗಿರ್ಬೋದು, ಪಾಕೆಟ್ ಸೈಜ್ ಆಗಿರ್ಬೋದು, ಈ ಥರ ಎಲ್ಲ ವೆರೈಟಿ ತೋರಿಸಿದ್ರಿ. ಅದು ಬಿಟ್ಟು ಅಂದರೆ ಅದು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ಜಾತಿ ನಾಯಿಗಳಿದೆ ಅಂತಲೂ ಹೇಳ್ಬೋದು ನಿಮ್ಮ ಹತ್ರ. ಸೊ ಇವಾಗ ಪ್ರೆಸೆಂಟ್ ನಿಮ್ಮ ಹತ್ರ ರಾಟ್ ವೀಲರ್ ಇದೆ, ಸೊ ಅದೇ ಥರ ಎಷ್ಟು ಡಾಗ್ಸ್ಗಳಿದೆ, ಯಾವ್ಯಾವ ವೆರೈಟಿ ಇದೆ? ಸರ್ ನನ್ನ ಹತ್ರ ಬಂದು ಕಂಪ್ಲೀಟ್ಲಿ ಶೋ ಕ್ವಾಲಿಟಿ ಅಮೆರಿಕನ್ ಬುಲ್ಲಿ ಆಗಿ ಇಲ್ಲಿ ಕೆನೈನ್ ಕ್ಲಬ್ ಆಫ್ ಇಂಡಿಯಾ ಅಂತ ಪೇಪರ್ಸ್ ಇಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲ ಡಾಗ್ಸ್ಗೂ ಇಂಪೋರ್ಟ್ ಲೈನೇಜ್ ವಿತ್ ಕೆನೈನ್ ಕ್ಲಬ್ ಆಫ್ ಇಂಡಿಯಾದ ಕೆಸಿ ಪೇಪರ್ ಸಮೇತ ನನ್ನ ಹತ್ರ ಇದೆ ಸರ್. ನಾನು ತುಂಬ ಚೂಸಿ ಸರ್ ಡಾಗ್ ಬ್ಲಡ್ ಲೈನ್ ಚೂಸ್ ಮಾಡೋದು ತುಂಬ ಚೂಸಿ. ಇವ್ರ ಮದರ್ ನನ್ನ ಹತ್ರ ಇದ್ದಾಳೆ, ಇವಳ ಸಿಸ್ಟರ್ಸ್ ಬ್ಲಡ್ ನನ್ನ ಬ್ರೀಡಿಂಗ್, ಇವಳು ನನ್ನ ಬ್ರೀಡಿಂಗ್ ಅಲ್ಲಿ ರಿಟೈನ್ ಮಾಡಿದ ಫೀಮೇಲು. ಏಜ್ ನೋಡ್ತಿರ್ಬೋದು 3 ವರ್ಷ, 3 ಇಯರ್ಸ್ ಇದು. ಹೌದು ಸರ್. ಓಕೆ, ಶೋ ಕ್ವಾಲಿಟಿ ಡಾಗ್ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಷ್ಟು ಸೈಜ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಯಾವ ಥರ ಇದೆ ಅಂತ, ಅಂದರೆ ತುಂಬ ಫ್ರೆಂಡ್ಲಿ ಅಲ್ಲ? ಹೌದು ಸರ್, ನನ್ನ ಹತ್ರ ಡಾಗ್ಸ್ ಆಲ್ಮೋಸ್ಟ್ ಟೆಂಪರಮೆಂಟ್ ಇಲ್ಲ. ಎಷ್ಟೋ ರಾಟ್ ವೀಲರ್ ಅಷ್ಟೇ ಅಪಾರ್ಟ್ಮೆಂಟ್ಸ್ ಕೊಟ್ಟಿದ್ದೀನಿ, ಸೊ ಫ್ರೆಂಡ್ಲಿ ಇದೆ. ಇಲ್ಲಿವರೆಗೆ ಅದು ಕಚ್ಚಿರ ಹಿಸ್ಟ್ರಿ ಇಲ್ಲ ಸರ್. ಇದಕ್ಕೆ ಎಷ್ಟು ತಿಂಗಳು ಸರ್ ಇದಕ್ಕೆ? ಸರ್ ಇವಳು ಬಂದು 6 ಮಂತ್ಸ್ ಓಲ್ಡ್, ನನ್ನ ಬ್ರೀಡಿಂಗಲ್ಲೇ ರಿಟೈನ್ ಮಾಡಿರೋ ಫೀಮೇಲ್ ಇವಳು. ಸೊ ಇವಳು ಬಂದು ನ ಪಾಕೆಟ್ ಸೈಜ್ ಲೋ ಪಾಕೆಟು. ಸೊ ಗರುಡ ಮಿಸ್ಟರ್ ಗರುಡ ಇಂಟು ಬೆಲ್ಲ ಅಲ್ಲಿ ಹುಟ್ಟಿರೋ ಮಗಳು ಇವಳು. ಸೊ ಇವಳು ನಾನು ರಿಟೈನ್ ಮಾಡಿರೋ ಫೀಮೇಲ್ ಬಾ 6 ಮಂತ್ಸ್. ಎಷ್ಟು ಸರ್ ಇದಕ್ಕೆ? 6 ಮಂತ್ಸ್ ಓಲ್ಡ್ ಸರ್ ಇವಳು. ಸೊ ಇದ್ರ ಬಗ್ಗೆ ಹೇಳಿ ಹಾಗೆ. ಸೊ ಇವನ್ ಬಂದು ಲೋ ಪಾಕೆಟ್ ಸೈಜು ಮೇಲ್, ಇವನ್ ಸ್ಟಡ್ಗೂ ಅವೈಲಬಲ್ ಇದ್ದಾನೆ. ಇವ್ನ ಪಪ್ಪಿ ಇನ್ನೂ ಸರ್ ಫ್ಯೂಚರಲ್ಲಿ ಸಿಗುತ್ತೆ ಸರ್. ಇವ್ನು ಬಂದು ಬ್ರಿಂಡಲ್ ಕಲರ್. ಇವನು ಎಷ್ಟು ಎಷ್ಟು ಇಯರ್ ಇಯರ್ ಆಗಿದೆಯಾ ಮುಂತ ಸರ್? ಇವನ್ ಬಂದು ಅದರ 2 ಇಯರ್ಸ್ ಸರ್. ಇದು ಅಸ್ಕಿ ಉಲ್ಲಿ ಕೋಟ್ ಇಲ್ಲ, ನಿಮ್ಗೆ ಐಸ್ ಕಲರ್ ಬ್ಲೂ ಬರುತ್ತೆ, ಬ್ರೌನು ಬರುತ್ತೆ. ಇವಳು ನೋಡ್ತಿರ್ಬೋದು ಬ್ರೌನ್ ಐಸ್ ಇವಳು. ಸೊ ನನ್ನ ಬ್ರೀಡಿಂಗ್ ಅಲ್ಲೇ ರಿಟೈನ್ ಮಾಡಿರೋ ಫೀಮೇಲ್ ಇವಳು. ಸೊ ಇವಳು ಪಪ್ಪಿಸು ಫ್ಯೂಚರಲ್ಲಿ ಅವೈಲಬಲ್ ಇರುತ್ತೆ ಸರ್. ಸೊ ನಾವು ಬ್ಲೂ ಐಸ್ ಮಾತ್ರ ನೋಡಿರ್ತೀವಿ. ಹಾಂ ಸರ್. ಸೊ ಈ ಐಸ್ ನಾನು ನೋಡೇ ಇಲ್ಲ ಸೀರಿಯಸ್ಲಿ ಸರ್. ಇದೆಲ್ಲ ನಿಮ್ಮ ಹತ್ರ ಬ್ಲ್ಯಾಕ್ ಆಯಿತು, ಬ್ಲೂ ಐಸು ಆ್ಯಂಡ್ ನೆಕ್ಸ್ಟ್ ಈ ಐಸು ಎರಡು ಸಿಗುತ್ತಲ್ಲ? ಬ್ಲೂ ಐಸು ಸಿಗುತ್ತೆ, ಬ್ಲ್ಯಾಕ್ ಐಸ್ ಸಿಗುತ್ತೆ, ಮತ್ತು ಕಲರಲ್ಲಿ ಕಾಪರ್ ಆ್ಯಂಡ್ ವೈಟು ಕಾಪರ್ ಆ್ಯಂಡ್ ವೈಟು ಸಿಗುತ್ತೆ, ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟು ಸಿಗುತ್ತೆ ಸರ್. ಓಕೆ. ಸೊ ನಿಮಗೆ ಐಸ್ ಮೇಲೆ ಡಿಪೆಂಡ್ ಆಗೋ ಡಾಗ್ಗಳು ಬೇಕು ಅಂತಂದರೆ ಇವ್ರ ಹತ್ರ ಅವೈಲೇಬಲ್ ಇದೆ ಅಂತ? ಹಾಂ ಸರ್. ಸೊ ಇದು ಬಿಟ್ಟು ಇವಾಗ ಸಂಚು ಪೆಟ್ಸಲ್ಲಿ ಸರ್ ಈ ಮಂತಿಂದ ಬೋರ್ಡಿಂಗ್ ಫೆಸಿಲಿಟೀಸ್ ಅವೈಲಬಲ್ ಇರುತ್ತೆ. ಯಾರು ತಮ್ಮ ಪೆಟ್ಸ್ನ ಊರಿಗೆ ಹೋಗ್ತಿರ್ತೀರಾ, ಪೆಟ್ಸ್ ಜೊತೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಒಂದು ಒಳ್ಳೆ ಬೋರ್ಡಿಂಗ್ ಸೆಂಟರ್ ಅಥವಾ ಕೇರಿಂಗ್ ಸೆಂಟರ್ ಬೇಕು ಅಂದರೆ ಸಂಚು ಪೆಟ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಸಂಚು ಪೆಟ್ಸ್ ಆನ್ 9663939311. ಯಾರೇ ತಮ್ಮ ಚಾನಲ್ ಕಡೆಯಿಂದ ವ್ಯೂಯರ್ಸ್ ಬೋರ್ಡಿಂಗ್ ಅಥವಾ ಡಾಗ್ ಪಪ್ಪೀಸ್ಗೆ ಕಾಲ್ ಮಾಡಿದ್ರೆ ಸರ್, ಬೆಸ್ಟ್ ಪ್ರೈಸಿಗೆ ಕೊಡ್ತೀನಿ ಸರ್. ಮತ್ತು ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಇಂಡಿಯಾ ಪಪ್ಪೀಸ್ ಡೆಲಿವರಿ ಅವೈಲಬಲ್ ಇದೆ, ಅದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಸರ್. ಸೊ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನನ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಬಂದು ಸಂಚು ಪೆಟ್ಸ್ ಅಂತ ಇದೆ. ಇನ್ಸ್ಟಾಗ್ರಾಮಲ್ಲಿ SANCHU_ ಪೆಟ್ಸ್ ಅಂತ ಇದೆ. ಮತ್ತು ವಾಟ್ಸ್ಆ್ಯಪ್ ನಂಬರ್ ಬಂದು 9663939311. ಯೂಟ್ಯೂಬ್ ಚಾನಲ್ ಇದೆ. ಫಾರ್ ಮೋರ್ ಡೀಟೇಲ್ಸ್ ದಯವಿಟ್ಟು ಎಲ್ಲ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿದ್ರಲ್ಲ, ಇನ್ ಕೇಸ್ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಪೆಟ್ ಲವರ್ಸ್ ಇದ್ರೆ ಇಲ್ಲ ಪೆಟ್ ಲವರ್ಸ್ ಗ್ರೂಪ್ಗಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಯಾಕೆಂತಂದರೆ ಅವ್ರು ಹುಡ್ತಾರೋ ಪರ್ಟಿಕ್ಯುಲರ್ ಡಾಗ್ಗಳು ಬೇಕು ಅಂತಂದ್ರೆ ಸೊ ತುಂಬ ಯೂಸ್ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಇರುವಂಥ ಡಾಗ್ಗಳು. ಅದು ನಿಮಗೆ ಅಮೆರಿಕನ್ ಬುಲ್ಲಿಲಿ ವೆರೈಟಿ ವೆರೈಟಿ ಆಗಿರುವಂತಹ ಪಾಕೆಟ್ ಮಂಕಿ ಆಗಿರ್ಬೋದು, ಸಾರಿ ಪಾಕೆಟ್ ಸೈಜ್ ಆಗಿರ್ಬೋದು, ಅಮೆರಿಕನ್ ಬುಲ್ಲಿ, ಅಮೆರಿಕನ್ ಬುಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಇನ್ನೊಂದು ಯಾವ ಸರ್ ಹೇಳಿದ್ರಲ್ಲ, ಹಸ್ಕಿ ಹಸ್ಕಿ ರಾಟ್ ವೀಲರ್ ಪಾಕೆಟ್ ಮೈಕ್ರೋ ನ್ಯಾನೋ ಇಷ್ಟು ಸಿಗುತ್ತೆ. ಮತ್ತೆ ಇನ್ನೊಂದು ಚೋಚೋ ಬೇರೆ ಇದೆ ಅಲ್ಲ? ಹೌದು, ಚೋಚೋ ಸಿಗುತ್ತೆ ಸರ್. ಚೋಚೋ ಅವೈಲೇಬಲ್ ಇದೆ. ಈ ಥರ ತುಂಬ ವೆರೈಟಿ ಡಾಗ್ಸ್ಗಳಿದೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು ಸರ್ ಅರೌಂಡ್ ಒಂದು 40-46 ಅಷ್ಟು ಡಾಗ್ಸ್ ಇದೆ. ಸೊ ಇದ್ರ ಮುಖ ನೋಡ್ರೆ ಸೀರಿಯಸ್ಲಿ ನನಗಂತೂ ಭಯ ಆಗುತ್ತೆ, ಬಟ್ ತುಂಬ ಫ್ರೆಂಡ್ಲಿ. ಸೊ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ, ಸಾಕ್ಬೋದಾ ಹೇಗೆ ಅಂತಂದರೆ ಆರಾಮಾಗಿ ಸಾಕ್ಬೋದು. ಸೊ ಏನು ತೊಂದರೆ ಇಲ್ಲ. ಸೊ ಏನಾದರೂ ನೀವು ದೊಡ್ಡ ದೊಡ್ಡ ಸೈಜವ್ ಸಾಕೋಕ್ಕಾಗಲ್ಲ ಅಂತಂದರೆ ಇದ್ರ ಚಿಕ್ಕ ಚಿಕ್ಕ ಸೈಜವು ಸಾಕ್ಬೋದು. ಸೊ ಈ ನೋಡಿ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಯಾವ ಡಾಗ್ ಇಷ್ಟ ಆಗಿದೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವೇನು ರಾಟ್ ವಿಲ್ಲರ್ ನೋಡ್ತಾ ಇದ್ರೆ, ಅಸ್ಕಿ ನೋಡ್ತಾ ಇದ್ರೆ, ಇಲ್ಲ ಜರ್ಮನ್ ಸಪೋರ್ಟ್ ನೋಡ್ತಾ ಇದ್ರೆ, ಇಲ್ಲಾಂದರೆ ಚೋಚೋ ನೋಡ್ತಾ ಇದ್ರೆ, ಸೊ ಇಲ್ಲಿ ನಿಮಗೆ ಪಪ್ಪೀಸ್ಗಳು ಅವೈಲೇಬಲ್ ಇದೆ. ಆ್ಯಂಡ್ ಇನ್ನೂ ಸರ್ ಮೊದಲೇ ಹೇಳ್ದಂಗೆ ಸರ್, ಇನ್ನೂ ಬೇರೆ ಏನೇನು ಹೇಳಿದ್ರಲ್ವಾ? ಇನ್ನು ಬೋರ್ಡಿಂಗ್ ಫೆಸಿಲಿಟೀಸು ಅವೈಲಬಲ್ ಇದೆ. ಸೊ ರೆಗ್ಯುಲರ್ ಆಗಿ ನಾನು ಪೇಜ್ ಫಾಲೋ ಮಾಡಿದವ್ರಿಗೆ ಒಳ್ಳೊಳ್ಳೆ ಆಫರ್ ಪ್ರೈಸ್ ಅಥವಾ ಗಿವ್ ಅವೇ ಕೊಡ್ತಾ ಇರ್ತೀನಿ. ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ಇನ್ಸ್ಟಾ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನ ಫಾಲೋ ಮಾಡಿ ಸರ್. ಓಕೆ. ಮತ್ತು ತಮ್ಮ ಭೇಟಿಯಾಗಿ ತುಂಬ ಖುಷಿಯಾಯಿತು ಸರ್. ಸೊ ನಮ್ಮ ಕೆನಲ್ ಟೂರ್ ನೋಡ್ರಿ, ಡಾಗ್ಸ್ ನೋಡಿ ತಮಗೆ ಖುಷಿ ಆಯಿತು ಅಂದ್ಕೊಂತೀನಿ. ಸೂಪರ್ ಆಗಿದೆ, ಯಾಕಂದರೆ ಇಷ್ಟು ಫ್ರೆಂಡ್ಲಿ ಡಾಗ್ ಜೊತೆ ಟೈಮ್ ಪಾಸ್ ಮಾಡೋದು ಆ್ಯಂಡ್ ಟೈಮ್ ಕಳಿಯೋದಿದ್ದಿಲ್ಲ, ತುಂಬಾ ಅದೃಷ್ಟ ಮಾಡಿರ್ಬೇಕು. ಯಾಕೆಂದರೆ ತುಂಬ ವರ್ಕ್ ಪ್ರೆಸರಲ್ಲಿ, ಫ್ಯಾಮಿಲಿ ಪ್ರೆಸರ್ಗಳಲ್ಲಿ ಆಲ್ಮೋಸ್ಟ್ ನೀವೇನಾದ್ರು ಫ್ರೀ ಆಗಬೇಕು, ನೀವೊಂದು ಮನೆಯೊಳಗೆ ಒಂದು ಪಪ್ಪೀಸ್ ಹಾಕಿ. ಸೊ ನಿಮಗೆ ಅರ್ಥ ಆಗುತ್ತೆ, ಒಂದು ಮನೇಲಿ ಒಂದು ಮಗು ಇರಬೇಕು, ಇಲ್ಲಾಂದ್ರೆ ಒಂದು ಪಪ್ಪಿ ಇರಬೇಕು, ಆವಾಗಲೇ ಒಂದು ಫ್ಯಾಮಿಲಿಗೆ ಫುಲ್ ಫಾರ್ಮ್ ಕ್ಲಿಯರ್ ಆಗೋದು ಅಂತ ಅಂದ್ಕೊಳ್ತೀನಿ. ಈಗ ಬ್ಯಾಚುಲರ್ಸ್ ಇದ್ರು ಇಲ್ಲ ಅಂದರೆ ಇಬ್ಬರಿದ್ರು ನಮ್ಗೆ ಅದ್ರ ಬಗ್ಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟು ಬಾಂಡಿಂಗ್ ಇಲ್ಲ ಅಂದಾಗ. ಸೊ ಇವಾಗ ಸಾಕ್ತಾಗ
ಆಟೋಮೆಟಿಕ್ಲಿ ಕ್ರಿಯೇಟ್ ಆಗೋಗುತ್ತೆ. ಸಖತ್ತಾಗಿದೆ ಸರ್ ಅದು ಬಾಂಡಿಂಗ್ ಏನಾದ್ರು ಗೊತ್ತಾಗ್ತದೆ ಸರ್. ಇದೊಂದು ಹತ್ರ ಪಪ್ಪಿಗಳನ್ನ ಸಾಕಿ ಇದೊಂದು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಸರ್. ಒಂದು ಪಪ್ಪಿ ತೊಗೊಳೋದ್ರೆ ನಿಮ್ಗೆ ಒಂದು 24/7 ಒಂದು ಮಗು ನೋಡ್ಕೊಂಡಂಗೆ ಸರ್. ಹೌದು, ಸೊ ಅವಾಗ ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಕಲ್ತ್ಕೋತೀರಾ ಮತ್ತೆ ಇದಕ್ಕೆ ಒಂದು ಏನು ಫೇಕ್ ಪೀಪಲ್ ಖರ್ಚು ಮಾಡೋಕ್ಕಿಂತ ಒಂದು ಡಾಗ್ ಪರ್ಚೇಸ್ ಮಾಡಿ ಅದ್ರ ಡಾಗ್ ನೀವು ಕೇರ್ ಮಾಡಿ ಅದರಿಂದ ನಿಮ್ಗೆ ವಾಪಸ್ ಸಿಗೋದು. ನೀವು ಎಷ್ಟೇ ದುಡ್ಡು ಹಣಕಾಸು ಅದ್ರ ಮುಂದೆ ಅದಕ್ಕೆ ಹಣಕಾಸು ಅಥವಾ ನಿಮ್ಗೇನೇ ಅದಕ್ಕೇನು ಲೆಕ್ಕ ಇಲ್ಲ. ನಿಮ್ಮ ಪ್ರೀತಿ ನಿಮ್ಮ ಮನೆಯಿಂದ ಬಂದ ತಕ್ಷಣ ನಿಮ್ಮ ಪ್ರೀತಿ ನಿಮ್ಮ ಟೈಮ್ ಕೇಳುತ್ತಷ್ಟೇ. ಓಕೆನಾ, ಹಾಗಾಗಿ ನಾನು ಸಾಕಿದ್ದೀನಿ, ಇಟ್ಸ್ ಈಸಿ ಇದೆ, ಒಂದು ಗೋಡೆ ಇಟ್ಟಿರೋರ್ ಇದೆ, ಒಂದು ಲ್ಯಾಬ್ ಇದೆ. ಓಕೆನಾ, ಸೊ ನನಗೆ ಗೊತ್ತೋ ಫೀಲಿಂಗ್, ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯೂಸ್ ಆಗಲಿ ಅಂತ. ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಪಪ್ಪಿ ಲವರ್ಸ್ಗಳಿದ್ರೆ ಈ ವಿಡಿಯೋನ ಅವ್ರಿಗೆ ತುಂಬ ಶೇರ್ ಮಾಡಿ, ಅವ್ರು ತುಂಬಾ ಯೂಸ್ ಆಗುತ್ತೆ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಫಾಸ್ಟಾಗಿ ಫಾಲೋ ಮಾಡಿ. ಯಾಕಂದರೆ ನಾವು ಮಂತ್ಲಿ 2-3 months ಒಂದು ವಿಡಿಯೋ ಮಾಡ್ಬೋದು, ಬಟ್ ಇವ್ರದ್ದು ರೆಗ್ಯುಲರ್ ಅಪ್ಡೇಟ್ ನಡೀತಾ ಇರುತ್ತೆ. ಅಂದರೆ ಇವತ್ತು ಯಾವ ಪಪ್ಪಿ ಅವೈಲೇಬಲ್ ಇದೆ, ಸೊ ನಾಳೆಗೆ ಯಾವ ಪಪ್ಪಿ ಅವೈಲೇಬಲ್ ಇರುತ್ತೆ. ಸೊ ಈ ಥರ ರೆಗ್ಯುಲರ್ ಅಪ್ಡೇಟ್ಗೋಸ್ಕರ ಸಂಚು ಪೆಟ್ಸ್ ಅಲ್ವಾ ಸರ್? ಹೌದು ಸರ್, ಸಂಚು ಪೆಟ್ಸ್. ಓಕೆನಾ, ಸೊ ಅದನ್ನ ನಾನು ಆಲ್ಮೋಸ್ಟ್ ನಾನು ಕೊಲಾಬ್ರೇಷನ್ ಕೊಟ್ಟಿರ್ತೀನಿ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಇರುತ್ತೆ, ಸೊ ಹೋಗಿ ಫಾಲೋ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಇನ್ನೂ ಯಾರೆಲ್ಲ ಮೈ ಬದಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.